ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು ಜ್ಞಾನ ಕಣಜ ಏಳು ಕರ್ನಾಟಕದ ನದಿಗಳು ಕರ್ನಾಟಕದ ನದಿ ಜಾಲಗಳನ್ನು ಎಷ್ಟು ವಿಧಗಳಾಗಿ ವಿಂಗಡಿಸಲಾಗಿದೆ ಎರಡು ಕರ್ನಾಟಕದ ನದಿಗಳ ಎರಡು ವಿಧಗಳು ಯಾವುವು ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಯಾವುವು ಕೃಷ್ಣ ಕಾವೇರಿ ಪೆನ್ನಾರ್ ಮತ್ತು ಪಾಲಾರ್ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಯಾವ ಸಮುದ್ರವನ್ನು ಸೇರುತ್ತವೆ ಬಂಗಾಳಕೊಲ್ಲಿ ದಕ್ಷಿಣ ಭಾರತದ ಎರಡನೇ ಮುಖ್ಯ ನದಿ ಯಾವುದು ಕೃಷ್ಣಾ ನದಿ ಕೃಷ್ಣಾ ನದಿಯ ಉಗಮ ಸ್ಥಾನ ಯಾವುದು ಮಹಾಬಲೇಶ್ವರ ಕೃಷ್ಣಾ ನದಿಯ ಉದ್ದವೆಷ್ಟು ಒಂದು ಸಾವಿರದ ಮೂರು ನೂರ ತೊಂಬತ್ತೆರಡು ಕಿಲೋಮೀಟರ್ ಕೃಷ್ಣಾ ನದಿ ಯಾವ ಸಮುದ್ರದಲ್ಲಿ ಸೇರುತ್ತದೆ ಬಂಗಾಳಕೊಲ್ಲಿ ಕರ್ನಾಟಕದಲ್ಲಿ ಕೃಷ್ಣಾ ನದಿಯ ಉದ್ದವೆಷ್ಟು ನಾಲ್ಕುನೂರ ಎಂಬತ್ತು ಕಿಲೋಮೀಟರ್ ಕೃಷ್ಣಾ ನದಿಯ ಉಪನದಿಗಳು ಯಾವುವು ಭೀಮಾ ತುಂಗಭದ್ರಾ ಘಟಪ್ರಭಾ ಮತ್ತು ಮಲಪ್ರಭಾ ಕರ್ನಾಟಕದ ಅತಿ ಪ್ರಮುಖ ನದಿ ಯಾವುದು ಕಾವೇರಿ ದಕ್ಷಿಣದ ಗಂಗೆ ಎಂದು ಪ್ರಸಿದ್ಧಿ ಪಡೆದ ನದಿ ಯಾವುದು ಕಾವೇರಿ ನದಿ ಕಾವೇರಿ ನದಿಯ ಉಗಮಸ್ಥಾನ ಯಾವುದು ಕೊಡಗು ಜಿಲ್ಲೆಯ ತಲಕಾವೇರಿ ಕಾವೇರಿ ನದಿಯ ಉದ್ದವೆಷ್ಟು ಎಂಟು ನೂರ ನಾಲ್ಕು ಕಿಲೋಮೀಟರ್ ಕಾವೇರಿ ನದಿ ಯಾವ ರಾಜ್ಯಗಳಲ್ಲಿ ಹರಿಯುತ್ತದೆ ಕರ್ನಾಟಕ ಮತ್ತು ತಮಿಳುನಾಡು ಕಾವೇರಿ ನದಿ ಯಾವ ಸಮುದ್ರವನ್ನು ಸೇರುತ್ತದೆ ಬಂಗಾಳಕೊಲ್ಲಿ ಕರ್ನಾಟಕದಲ್ಲಿ ಕಾವೇರಿ ನದಿಯ ಉದ್ದವೆಷ್ಟು ಮೂರುನೂರ ಎಂಬತ್ತು ಕಿಲೋಮೀಟರ್ ಕಾವೇರಿ ನದಿಯ ಉಪನದಿಗಳು ಯಾವುವು ಹೇಮಾವತಿ ಹಾರಂಗಿ ಲೋಕಪಾವನಿ ಅರ್ಕಾವತಿ ಶಿಂಷಾ ಲಕ್ಷ್ಮಣತೀರ್ಥ ಕಪಿಲೆ ಮತ್ತು ಸುವರ್ಣಾವತಿ ಕಾವೇರಿ ನದಿಯ ಮೂರು ಜಲಪಾತಗಳು ಯಾವುವು ಚುಂಚನಕಟ್ಟೆ ಶಿವನ ಸಮುದ್ರ ಮತ್ತು ಹೊಗೆನಕಲ್ ಕಾವೇರಿ ನದಿಯಿಂದ ನಿರ್ಮಿತವಾದ ಮೂರು ದ್ವೀಪಗಳು ಯಾವುವು ಶ್ರೀರಂಗಪಟ್ಟಣ ಶಿವನ ಸಮುದ್ರ ಮತ್ತು ಶ್ರೀರಂಗಂ ಮಲಪ್ರಭಾ ನದಿಯು ಕೃಷ್ಣಾ ನದಿಯನ್ನು ಎಲ್ಲಿ ಸೇರುತ್ತದೆ ಕೂಡಲ ಸಂಗಮದಲ್ಲಿ ತುಂಗಾ ಮತ್ತು ಭದ್ರಾ ನದಿಗಳು ಸಂಗಮವಾಗುವ ಸ್ಥಳ ಯಾವುದು ಕೂಡಲಿ ಹೇಮಾವತಿ ನದಿಯು ಕಾವೇರಿ ನದಿಯನ್ನು ಸೇರುವ ಸ್ಥಳ ಯಾವುದು ಕೃಷ್ಣರಾಜಸಾಗರದ ಬಳಿ ಪೆನ್ನಾರ್ ಮತ್ತು ಪಾಲಾರ್ ನದಿಗಳು ಯಾವ ಜಿಲ್ಲೆಗಳಲ್ಲಿ ಹರಿಯುತ್ತವೆ ಕೋಲಾರ ತುಮಕೂರು ಹಾಗೂ ಬೆಂಗಳೂರು ಪೆನ್ನಾರ್ ಮತ್ತು ಪಾಲಾರ್ ನದಿಗಳು ಯಾವ ಸಮುದ್ರವನ್ನು ಸೇರುತ್ತವೆ ಬಂಗಾಳಕೊಲ್ಲಿ ಪೆನ್ನಾರ್ ನದಿಯ ಮತ್ತೊಂದು ಹೆಸರೇನು ಪಿನಾಕಿನಿ ಪೆನ್ನಾರ್ ನದಿಯ ಎರಡು ಭಾಗಗಳು ಯಾವುವು ಉತ್ತರ ಪೆನ್ನಾರ್ ಮತ್ತು ದಕ್ಷಿಣ ಪೆನ್ನಾರ್ ತಮಿಳುನಾಡಿನಲ್ಲಿ ದಕ್ಷಿಣ ಪೆನ್ನಾರ್ ನದಿಯನ್ನು ಏನೆಂದು ಕರೆಯುವರು ಪೊನೈ್ಯಾರ್ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಯಾವುವು ಶರಾವತಿ ಕಾಳಿ ಗಂಗಾವಳಿ ನೇತ್ರಾವತಿ ವರಾಹಿ ಅಘನಾಶಿನಿ ಇತ್ಯಾದಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಯಾವ ಸಮುದ್ರವನ್ನು ಸೇರುತ್ತವೆ ಅರಬ್ಬಿ ಸಮುದ್ರ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳ ಉಗಮ ಸ್ಥಾನ ಯಾವುದು ಮಲೆನಾಡು ಜಗತ್ ಪ್ರಸಿದ್ಧ ಜೋಗ ಜಲಪಾತ ಯಾವ ನದಿಯಿಂದ ನಿರ್ಮಿತವಾಗಿದೆ ಶರಾವತಿ ನದಿ ಭಾರತದ ಅತ್ಯಂತ ಎತ್ತರದ ಜಲಪಾತ ಯಾವುದು ಜೋಗ್ ಜಲಪಾತ ಜೋಗ್ ಜಲಪಾತದ ಎತ್ತರವೆಷ್ಟು ಎರಡು ನೂರ ಐವತ್ತ್ಮೂರು ಮೀಟರ್ ಘಟಪ್ರಭಾ ನದಿಯ ಪ್ರಮುಖ ಜಲಪಾತ ಯಾವುದು ಗೋಕಾಕ್ ಜಲಪಾತ ಬಂಡಾಜೆ ಇದು ಯಾವ ನದಿಯಿಂದ ನಿರ್ಮಿತವಾದ ಜಲಪಾತ ನೇತ್ರಾವತಿ ಅಘನಾಶಿನಿ ನದಿಯ ಪ್ರಮುಖ ಜಲಪಾತ ಯಾವುದು ಉಂಚಳ್ಳಿ ದೋಣಿ ನದಿಯ ಪ್ರಮುಖ ಜಲಪಾತ ಯಾವುದು ಭಗವತಿ. ಮಾಗೋಡು ಜಲಪಾತ ಯಾವ ನದಿಯಿಂದ ನಿರ್ಮಿತವಾಗಿದೆ ಬೆಡ್ತಿ ಧನ್ಯವಾದಗಳು